ವೆಲ್ಕಮ್ ಟು ನಾಗ್ವೀಣಿ ಆಚಾರ್ಸ್ ಕಿಚನ್ ಇದು ನನ್ನ ಬೀಟ್ಸ್ ಹಾರ ನಿಮ್ಮೆಲ್ಲರಿಗೂ ಗೊತ್ತಿದೆ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಬೀಟ್ಸ್ ಹಾರಕ್ಕೆ ಗೋಲ್ಡ್ ಡಾಲರ್ ಅನ್ನ ಹಾಕ್ಸಿರುವಂತದ್ದು ಮಾಡಿಸಿದ ಸುಮಾರು ಒಂದರಿಂದ ಎರಡು ವರ್ಷ ಆಗಿದೆ ಬೀಟ್ಸ್ ಯಾಕೋ ಸರಿಯಾಗಿ ಕುತ್ಕೊತಾ ಇರಲಿಲ್ಲ ಬೀಟ್ಸ್ ಅದು ಒಂದೊಂದು ಎಳೆ ಇದೆಯಲ್ವಾ ಅದು ಒಂದ್ರ ಮೇಲೆ ಒಂದು ಕೂತ್ಕೊತಾ ಇತ್ತು ಓವರ್ಲ್ಯಾಪ್ ಆಗ್ತಾ ಇತ್ತು ಸರಿಯಾಗಿ ಒಲೆಯವಾಗ ಒಲಿರಲಿಲ್ಲ ಅದನ್ನು ಸ್ವಲ್ಪ ಲೂಸ್ ಆಗಿತ್ತು ಸೊ ಹಾಗಾಗಿ ಅದನ್ನು ನಮ್ಮ ಶಾಪ್ಗೆ ತಂದಿದ್ದೀನಿ ನಮ್ಮ ಸುಮಾರಷ್ಟು ಜನ ಸಬ್ಸ್ಕ್ರೈಬರ್ಸ್ಗೆ ಗೊತ್ತು ನಮ್ಮದು ಗೋಲ್ಡ್ ಶಾಪ್ ಇದೆ ಅಂತ ಈಗಾಗಲೇ ಸುಮಾರಷ್ಟು ಸಬ್ಸ್ಕ್ರೈಬರ್ಸ್ ನಮ್ಮ ಶಾಪ್ಗೆ ಬರ್ತಾ ಇದ್ದಾರೆ ಗೋಲ್ಡ್ ಜ್ಯುವೆಲರಿಸನ್ನ ಮಾಡಿಸ್ತಾ ಇದ್ದಾರೆ ಹಾಗೆಯೇ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಕೂಡ ನಮ್ಮ ಶಾಪ್ಗೆ ವಿಸಿಟ್ ಮಾಡಿ ಅವ್ರಿಗೆ ಬೇಕಾಗಿರುವಂಥ ಗೋಲ್ಡ್ ಜ್ಯುವೆಲ್ಸನ್ನು ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ಸೊ ಖಂಡಿತವಾಗಿಯೂ ನೀವು ಟ್ರಸ್ಟ್ ಮಾಡ್ಬೋದು ಯಾವುದಾದ್ರೂ ಗೋಲ್ಡ್ ಜ್ಯುವೆಲ್ಸ್ ಮಾಡಿಸ್ಬೇಕು ಅಂದರೆ ಖಂಡಿತವಾಗಿಯೂ ನಮ್ಮ ಶಾಪ್ಗೆ ನೀವು ಒಂದು ಸಲ ವಿಸಿಟ್ ಮಾಡಿ ಮಾಡಿಸ್ಬೋದು ಹಾಗಾಗಿ ಮತ್ತೆ ಅದನ್ನೆಲ್ಲ ರಿಮೂವ್ ಮಾಡಿಸ್ಬಿಟ್ಟು ಮತ್ತೆ ಹೊಲ್ಸೋಣ ಹೊಸ್ತಾಗಿ ಅಂತ ತಂದಿದ್ದೀನಿ ಸೊ ನಮ್ಮ ಹಸ್ಬೆಂಡ್ ಹೇಳಿದ್ರು ಬೀಡ್ಸ್ ಎಲ್ಲ ಓವರ್ಲ್ಯಾಪ್ ಆಗಬಾರ್ದು ಅಂತ ಹೇಳಿದ್ರೆ ಗೋಲ್ಡಲ್ಲಿ ಒಂದು ಪ್ಲೇಟ್ ಥರ ಮಾಡಿಬಿಟ್ಟು ಬೀಡ್ಸ್ ಮಧ್ಯದಲ್ಲಿ ಇಟ್ಬಿಡೋಣ ಅವಾಗ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಅಂತ ಹೇಳಿದ್ರು ಸೊ ಬೀಡ್ಸ್ ಮಾಡುವಾಗ ಮೋಪ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ ಆಮೇಲೆ ತುಂಬ ಹೆವಿ ಆಗಿಬಿಡುತ್ತೆ ಅಂತ ಬರೀ ಬೀಡ್ಸಲ್ಲೇ ನಾನು ಪೋಣಿಸಿದ್ದೆ ಅದು ಯಾಕೋ ಸರಿಯಾಗಿ ಕುತ್ಕೊಂತ ಇರಲಿಲ್ಲ ಹಾಗಾಗಿ ಇವಾಗ ಗೋಲ್ಡಲ್ಲಿ ಪ್ಲೇಟ್ ತರ ಮಾಡಿಸಿ ಹಾಕ್ತಾ ಇದ್ದೀವಿ ಇವಾಗ ಏನು ನಾವು ನೋಡ್ತಿರೋಂಥದ್ದು ಗೋಲ್ಡ್ನ ಈ ತರ ಪಟ್ಟಿ ತರ ಮಾಡ್ಕೊಂಡಿದ್ದಾರೆ ಆ ಬೀಡ್ಸ್ ಎಷ್ಟಿದೆಯೋ ಅಷ್ಟಕ್ಕೆ ಆ ಸೈಜ್ನಲ್ಲಿ ಕಟ್ ಮಾಡ್ಕೊತಾ ಇದ್ದಾರೆ ಈಗ ಏನು ನಾವು ನೋಡ್ತಾ ಇದೀವಿ ಈ ಗೋಲ್ಡ್ ಪ್ಲೇಟಿಂಗ್ ಮಾಡ್ತಿರೋಂಥವ್ರ ಹೆಸರು ವಿನಾಯಕ ಅಂತ ಸೊ ಇವರು ನಮ್ಮ ಶಾಪ್ನಲ್ಲೇ ಇರೋದು ಸೊ ಈಗ ವಿನಾಯಕ ಏನು ಮಾಡಿದ್ರು ಆ ಗೋಲ್ಡ್ ಪಟ್ಟಿನ ಕಟ್ ಮಾಡಿಕೊಂಡು ಅದೆಷ್ಟು ತೂಕ ಇದೆ ಅಂತ ಫಸ್ಟ್ ವೇಟ್ ಮಾಡ್ಕೊತಾರೆ ಆಮೇಲೆ ಅದನ್ನ ಹೋಲ್ ಮಾಡ್ಕೋಬೇಕು ಡ್ರಿಲ್ಲಿಂಗ್ ಮಾಡ್ಕೋಬೇಕು ಆ ಹೋಲ್ಗೆ ಇವಾಗ ಇನ್ನೊಂದು ಶಾಪ್ಗೆ ಕೊಡಬೇಕು ಹೋಲ್ ಮಾಡೋಕ್ಕೆ ಅಂತಲೇ ಮಿಷಿನ್ಸ್ ಇರುತ್ತೆ ಹೋಲ್ ಮಾಡಿದಾಗ ಅದರಲ್ಲಿ ಚಿನ್ನದ ಪುಡಿ ಉದ್ರತಲ್ವಾ ಸೊ ಅದನ್ನು ಕೂಡ ಆ ಶಾಪ್ನವರು ರಿಟರ್ನ್ ಮಾಡಬೇಕು ನಾವೆಷ್ಟು ತೂಕದಲ್ಲಿ ಚಿನ್ನ ಕೊಟ್ಟಿರ್ತೀವೋ ಅಷ್ಟು ತೂಕದಲ್ಲಿ ಅವರು ಚಿನ್ನನ ವಾಪಸ್ ಕೊಡಬೇಕು ಒಂದೊಂದು ಮಿಲಿ ಕೂಡ ಇಲ್ಲಿ ತುಂಬಾನೇ ಕೌಂಟ್ ಆಗುತ್ತೆ ಹಾಗಾಗಿ ಪ್ರತಿಯೊಂದು ತೂಕ ಹಾಕೊಂಡೇನೆ ಕೆಲಸ ಮಾಡೋದು ಎಷ್ಟು ಬೀಟ್ಸ್ ಲೈನ್ಸ್ ಇದೆಯೋ ಅಷ್ಟು ಇವಾಗ ಹೋಲ್ಸ್ ಮಾಡಬೇಕಾಗಿದೆ ಸೊ ಇವಾಗ ಐದು ಲೈನ್ ಇದೆಯಲ್ವ ಐದು ಹೋಲ್ಸ್ ಮಾಡಬೇಕು ಅಂತೇಳಿ ಪೆನ್ನಲ್ಲಿ ಮಾರ್ಕ್ ಮಾಡಿ ಇವಾಗ ತೊಗೊಂಡೋಗಿ ಹೋಲ್ಸ್ ಮಾಡ್ತಾರಲ್ವಾ ಡ್ರಿಲ್ಲಿಂಗ್ ಅವ್ರಿಗೆ ಕೊಡ್ತಾರೆ ಈ ಬೀಟ್ಸ್ ಹಾರಕ್ಕೆ ಗೋಲ್ಡ್ ಡಾಲರನ್ನು ಏನು ಮಾಡಿಸಿದ್ದೀನಿ ಅದು ಎಷ್ಟು ತೂಕ ಇದೆ ಎಷ್ಟು ಗ್ರಾಮ್ ಇದೆ ಅಂತ ಪ್ರತಿಯೊಂದು ನಾನು ಡೀಟೇಲ್ ಆಗಿ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಸೊ ಆ ವಿಡಿಯೋವಿನ ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ನಿಮ್ಗೆ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ಸಲ ನೀವು ಆ ವಿಡಿಯೋನ ಚೆಕ್ ಮಾಡ್ಬೋದು ಫ್ರೆಂಡ್ಸ್ ಈಗ ಈ ಥರ ಬೀಡ್ಸ್ ಹಾರಗಳು ತುಂಬಾ ಟ್ರೆಂಡಿಂಗಲ್ಲಿದೆ ಸೊ ನಮಗೆ ಎಲ್ಲ ಕಲರಲ್ಲೂ ಈ ಬೀಡ್ಸ್ ಸಿಗುತ್ತೆ ನಮಗೆ ಸೊ ಒಂದು ಕುಚ್ಚಿಗೆ ಇಷ್ಟು ಅಂತ ರೇಟ್ ಸ್ಟಾರ್ಟ್ ಆಗುತ್ತೆ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಈ ಥರ ಸ್ಟಾರ್ಟ್ ಆಗುತ್ತೆ ನಮಗೆ ಯಾವ ರೇಂಜಲ್ಲಿ ಬೇಕೋ ಆ ರೇಂಜಲ್ಲಿ ಎಷ್ಟು ಲೈನ್ ಬೇಕೋ ಅಷ್ಟು ಲೈನ್ಗೆ ನಾವು ಕುಚ್ಚು ಬೀಡ್ಸ್ದು ಕುಚ್ಚು ತೊಗೊಂಡು ನಾವು ಸ್ಟಿಚ್ ಮಾಡಿಸ್ಬೋದು ಒಂದು ಸರ ಅಥವಾ ಒಂದು ಕುಚ್ಚು ಬೀಡ್ಸಲ್ಲಿ ಒಂದು ಎಳೆ ಆಗುತ್ತೆ ಸೊ ನಿಮಗೆ ಎಷ್ಟು ಎಳೆ ಸರ ಬೇಕೋ ಅಷ್ಟು ನೀವು ಬೀಡ್ಸನ್ನು ತಗೋಬೇಕಾಗುತ್ತೆ ಹಾಗೆಯೇ ಅದಕ್ಕೆ ಹಾಕುವಂಥ ಮೋಪ್ ಆಗಲಿ ಅಥವಾ ಡಾಲರ್ ಆಗಲಿ ಗೋಲ್ಡೂ ನೀವು ಮಾಡಿಸ್ ಹಾಕೋಬೋದು ಇಲ್ಲೇ ಒನ್ ಗ್ರಾಮ್ ಗೋಲ್ಡ್ ಕೂಡ ಸಿಗುತ್ತೆ ಅದನ್ನು ಕೂಡ ನೀವು ಸೆಟ್ ಮಾಡಿ ಹಾಕೋಬೋದು ನನಗೆ ಉಮಾ ಗೋಲ್ಡಲ್ಲಿ ಡಾಲರ್ ಆಗಲಿ ಇಲ್ಲ ಒನ್ ಗ್ರಾಮ್ ಗೋಲ್ಡಲ್ಲಿ ಮಾಡಿಸೋದು ಈ ಥರದ್ದೆಲ್ಲ ನನಗೆ ಜ್ಯುವೆಲ್ಸ್ ಅಷ್ಟು ಇಷ್ಟ ಆಗೋದಿಲ್ಲ ಯಾಕಂದರೆ ನಾನು ಗೋಲ್ಡ್ ಜಾಸ್ತಿ ಪ್ರಿಫರ್ ಮಾಡ್ತೀನಿ ಒನ್ ಗ್ರಾಮ್ ಗೋಲ್ಡ್ಗಾಗಲಿ ಇಲ್ಲ ಉಮಾ ಗೋಲ್ಡ್ ಮೇಲೆ ದುಡ್ಡು ಹಾಕೋಕ್ಕಿಂತ ಇನ್ನೊಂದು ಸ್ವಲ್ಪ ಕಷ್ಟ ಆದರೂ ಸರಿ ಇನ್ನು ಸ್ವಲ್ಪ ದುಡ್ಡನ್ನು ಸೇರಿಸ್ಬಿಟ್ಟು ನಾನು ಗೋಲ್ಡ್ ಮೇಲೆ ಹಾಕ್ತೀನಿ ಯಾಕಂದರೆ ಗೋಲ್ಡ್ ಯಾವಾಗಿದ್ರೂ ಗೋಲ್ಡೇ ಅಲ್ವಾ ನಾಳೆ ದಿವಸ ಕಷ್ಟ ಅಂತ ಅಂದ್ರೂ ಆ ಗೋಲ್ಡನ್ನು ನಾವು ಮತ್ತೆ ಕರಗಿಸ್ಬೋದು ಇಲ್ಲ ಸೇಲ್ ಮಾಡ್ಬೋದು ಏನಾದ್ರೂ ಮಾಡ್ಕೋಬೋದು ಸುಮಾರಷ್ಟು ಉಮಾ ಗೋಲ್ಡ್ಗಳು ಒನ್ ಗ್ರಾಮ್ ಗೋಲ್ಡು ಅವೆಲ್ಲ ಏನಿದ್ರೂ ಫ್ಯಾಷನ್ ಮಾಡೋದಕ್ಕೆ ಅಷ್ಟೇ ಮತ್ತೆ ನಾಳೆ ದಿವಸ ನಮಗೆ ಕಷ್ಟ ಆಯಿತು ಅಂದರೆ ಸೇಲ್ ಮಾಡೋದಕ್ಕೆ ಆಗಲ್ಲ ಅದು ವೇಸ್ಟೇ ಅನ್ಸತ್ತೆ ನನ್ನ ಭಾವನೆ ಪ್ರಕಾರ ಸೊ ನಿಮಗೆ ಇದ್ರ ಬಗ್ಗೆ ಏನು ಅನಿಸಿಕೆ ಅಂತ ತಿಳಿಸಿ ಹೋಲ್ಸ್ ಮಾಡೋದಕ್ಕೆ ಅಂತ ಗೋಲ್ಡ್ ಪ್ಲೇಟ್ ಏನಿತ್ತು ಅದನ್ನ ಇವಾಗ ಕೊಟ್ಬಿಟ್ಟು ಬಂದಿದ್ದಾರೆ ಸೊ ವಿನಾಯಕ ಅಷ್ಟರಲ್ಲಿ ಅವ್ರ ಚೈನ್ ಕೆಲಸ ಸ್ವಲ್ಪ ಬಾಕಿ ಇತ್ತು ಅದನ್ನು ಕೂಡ ಮಾಡ್ಕೊತಾ ಇದ್ದಾರೆ ಸುಮಾರಷ್ಟು ಜನಕ್ಕೆ ಗೋಲ್ಡ್ ಜುವೆಲ್ಸ್ ಹೇಗೆ ತಯಾರಿ ಆಗತ್ತೆ ಅಂತ ಒಂದು ಕುತೂಹಲ ಇರುತ್ತೆ ಯಾಕಂದರೆ ಅವ್ರು ಯಾವತ್ತೂ ಎಲ್ಲೂ ನೋಡಿರಲ್ಲ ಸೊ ಅವ್ರಿಗೆ ಇಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಚೈನ್ ಗೋಲ್ಡ್ ಚೈನ್ ಹೇಗೆ ತಯಾರಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಇದ್ರ ಜೊತೆಗೆ ಆ್ಯಡ್ ಮಾಡ್ತೀನಿ ನೋಡಿ ನೋಡಿ ಈ ರೀತಿಯಾಗಿ ಗೋಲ್ಡ್ ಚೈನ್ ತಯಾರಿ ಆಗುತ್ತೆ ಈಗ ಈ ಚೈನ್ ಏನು ಮಾಡ್ತಿದ್ದಾರೆ ಸೊ ಈ ಡಿಸೈನ್ ಬಂದು ಟಯರ್ ಚೈನ್ ಅಂತಾರೆ ಅಂದರೆ ನೋಡಿ ಈ ಥರ ರಿಂಗ್ಸ್ ರಿಂಗ್ಸ್ ಥರ ಇರುತ್ತಲ್ವಾ ಹಾಗಾಗಿ ಇದಕ್ಕೆ ಟಯರ್ ಚೈನ್ ಅಂತಾರೆ ವಿತ್ ಅಂಜಲಿ ಕಟ್ಟಿಂಗ್ ಸೊ ಇದು ಬೇರೆಯೊಬ್ಬರು ಕಸ್ಟಮರ್ದು ಮಾಡ್ತಾ ಇದ್ದಾರೆ ಈ ಚಿಕ್ಕ ಚಿಕ್ಕ ಪೀಸ್ ಏನು ಅದ್ರ ಮೇಲೆ ಜೋಡಿಸ್ತಾ ಇದ್ದಾರೆ ಅದು ಕೂಡ ಗೋಲ್ಡೇನೆ ತೆಳುವಾಗಿ ರೇಕ್ ಥರ ಮಾಡಿಕೊಂಡು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿರ್ತಾರೆ ಈ ಥರ ಹೋಲ್ಸ್ ಏನಿರುತ್ತೆ ಅದಕ್ಕೆ ಆ ಗೋಲ್ಡ್ ಪೀಸ್ಗಳನ್ನು ಇಟ್ಬಿಟ್ಟು ಸಾಲ್ಡ್ರಿಂಗ್ ಮಾಡ್ತಾರೆ ನೋಡಿ ಈಗ ಗೋಲ್ಡ್ ಪೀಸ್ಗಳೆಲ್ಲ ಇಟ್ಟರಲ್ವಾ ಅದ್ರ ಮೇಲೆ ಇವಾಗ ಸಾಲ್ಡ್ರಿಂಗ್ ಮಾಡ್ತಾ ಇದ್ದಾರೆ ನೋಡಿ ಈ ಥರ ಹೀಟನ್ನು ಕೊಟ್ಟರೆ ಅದು ಸಾಲ್ಡ್ರಿಂಗ್ ಆಗುತ್ತೆ ಮೊದಲೆಲ್ಲ ಈ ಸಾಲ್ಡ್ರಿಂಗ್ ಎಲ್ಲ ಒಂದು ಕುಮಟಿ ಅಂತ ಬರುತ್ತೆ ಮಡಿಕೆ ಮಣ್ಣಲ್ಲಿ ಮಾಡಿರೋಂಥದ್ದು ಅದರೊಳಗಡೆ ಹೊಟ್ಟನ್ನು ಹಾಕ್ಬಿಟ್ಟು ಚಿಕ್ಕ ಚಿಕ್ಕ ಮಡಿಕೆ ಕಪ್ಸ್ ಬರುತ್ತೆ ಅದರೊಳಗಡೆ ಇದನ್ನು ಇಟ್ಬಿಟ್ಟು ಗೋಲ್ಡ್ನ ಸಾಲ್ಡ್ರಿಂಗ್ ಮಾಡೋಕ್ಕೆ ಇಲ್ಲಾಂದ್ರೆ ಚಿನ್ನ ಕರಗ್ಸೋಕ್ಕೆ ಇದೆಲ್ಲ ಪ್ರೊಸೀಜರ್ ಆ ಥರ ಮಾಡ್ತಾ ಇದ್ರು ಇವಾಗ ಆ ಮೆಥಡ್ ಫಾಲೋ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಅದಕ್ಕೆ ಬೇಕಾಗಿರೋಂಥ ಹೊಟ್ಟು ಇಜ್ಜಲು ಇವೆಲ್ಲ ಸಿಗೋದು ತುಂಬಾ ಕಷ್ಟ ಆಗಿಬಿಟ್ಟಿದೆ ಗ್ಯಾಸ್ ಅವೈಲೇಬಲ್ ಇರುತ್ತಲ್ವಾ ಗ್ಯಾಸನ್ನೇ ಯೂಸ್ ಮಾಡಿಕೊಂಡು ಗ್ಯಾಸ್ ಪೈಪಲ್ಲಿ ಸಾಲ್ಡ್ರಿಂಗ್ ಮಾಡ್ಕೊತಾರೆ ಇನ್ನು ಇದಕ್ಕೆ ಬೇಕಾದಷ್ಟು ಪ್ರೊಸೀಜರ್ಸ್ ಇದೆ ಇನ್ನು ಪಾಲಿಶ್ ಆಗಬೇಕು ಇನ್ನು ಸಿಕ್ಕಾಪಟ್ಟೆ ಕೆಲಸ ಇದೆ ಅದಾದ ಮೇಲೆ ನಮಗೆ ಚೈನ್ ರೆಡಿ ಆಗೋದು ಸೊ ನೋಡಿ ಇವಾಗ ಫ್ರೆಂಡ್ಸ್ ಆ ಗೋಲ್ಡ್ ಪಟ್ಟಿ ಏನು ಡ್ರಿಲ್ಲಿಂಗ್ಗೆ ಹೋಲ್ ಮಾಡೋದಕ್ಕೆ ಅಂತ ಕೊಟ್ಟಿದ್ವಲ್ಲ ಈ ಥರ ಹೋಲ್ ಮಾಡಿ ಅವರು ಕೊಟ್ಟಿದ್ದಾರೆ ರೆಡಿ ಮಾಡಿ ಕೊಟ್ಟಿದ್ದಾರೆ ಹೋಲ್ ಮಾಡೋದಕ್ಕೂ ನಾವು ಕೂಲಿ ಕೊಡಲೇಬೇಕು ಇವಾಗ ಆ ಬೀಟ್ಸ್ ನಂದು ಹಾರ ಏನಿದೆ ಅದರ ಮಧ್ಯಕ್ಕೆ ಈ ಪಟ್ಟಿಯನ್ನು ಇಟ್ಬಿಟ್ಟು ಇದ್ರ ಜೊತೆಗೇನೆ ಇವಾಗ ಬೀಟ್ಸನ್ನು ಸೇರಿಸಿ ಒಲಿಬೇಕು ಆವಾಗ ಬೀಟ್ಸು ಶೇಕ್ ಆಗೋದಿಲ್ಲ ಅಥವಾ ಓವರ್ಲ್ಯಾಪ್ ಆಗೋದಿಲ್ಲ ಕ್ಲೀನಾಗಿ ಕೂತ್ಕೊಳ್ಳುತ್ತೆ ಸೊ ಇದು ಬೀಡ್ಸ್ ಒಲಿಯೋದಕ್ಕೆ ಅಂತ ಕೊಟ್ಟಿದ್ದಾರೆ ನಾನು ವಿಡಿಯೋ ಮಾಡ್ಕೋಬೇಕಾಗಿತ್ತಲ್ವ ಹಾಗಾಗಿ ನಾನು ಕೂಡ ಬಂದಿದ್ದೀನಿ ಆಮೇಲೆ ಬೀಡ್ಸ್ ಒಲಿಬೇಕಾದ್ರೆ ನಾನು ಯಾವ ಥರ ಬೇಕು ಅಂತ ಅವ್ರಿಗೆ ಹೇಳಬೇಕಲ್ವ ಹಾಗಾಗಿ ನಾನು ಕೂಡ ಎದುರುಗಡೆನೇ ಕೂತ್ಕೊಂಡು ಸ್ಟಿಚ್ ಮಾಡಿಸ್ಕೊಂಡೆ ಫಸ್ಟ್ ಟೈಮ್ಗೆ ನಾನು ಈ ಬೀಡ್ಸನ್ನು ಸ್ಟಿಚ್ ಮಾಡಿಸಿದ್ದು ರಾಜಾ ಮಾರ್ಕೆಟ್ ಕಾಂಪ್ಲೆಕ್ಸ್ನಲ್ಲಿ ಅಲ್ಲಿ ಒಬ್ಬ ಹುಡುಗ ಮಾಡಿಕೊಟ್ಟಿದ್ದ ಅದು ಯಾಕೋ ಸರಿಯಾಗಿ ಒಲ್ದಿರಲಿಲ್ಲ ಅವನು ಸ್ವಲ್ಪ ಯಾಕೋ ಲೂಸ್ ಆಗಿಬಿಟ್ಟಿತ್ತು ಬೀಡ್ಸ್ ಎಲ್ಲ ಸರಿಯಾಗಿ ಮಾಡಿರಲಿಲ್ಲ ಕೆಲಸ ಸೊ ಅವಾಗ ಅರ್ಜೆಂಟ್ ಇತ್ತು ಅಂತ ಅದನ್ನು ಹಾಗೇ ಯೂಸ್ ಮಾಡಿದ್ದೆ ಒಂದೆರಡು ಸಲ ಯಾಕೋ ಇಷ್ಟ ಆಗಿರಲಿಲ್ಲ ಅದನ್ನು ಆಲ್ಟ್ರೇಷನ್ ಮಾಡಿಸ್ಬೇಕು ಮಾಡಿಸ್ಬೇಕು ಅಂದ್ಕೊತಾನೆ ಇದ್ದೆ ಸೊ ಇದು ನಮ್ಮ ಅಂಗಡಿ ಕೆಳಗಡೆನೆ ಇರೋದು ಇವ್ರದ್ದು ಬೀಡ್ಸ್ ಅಂಗಡಿ ಸೊ ನಾವು ಇವ್ರಿಗೇ ಜಾಸ್ತಿ ಬೀಡ್ಸ್ ಹೊಲಿಯೋ ಕೆಲಸ ಎಲ್ಲ ಇವ್ರಿಗೆ ಕೊಡೋದು ಇವ್ರಿಗೆ ಗುರ್ತಿರೋರು ಹಾಗಾಗಿ ನಮಗೆ ಹೇಗೆ ಬೇಕೋ ಆ ರೀತಿಯಾಗಿ ಮಾಡಿಕೊಡ್ತಾರೆ ನಂದು ಬೀಡ್ಸ್ ಸರ ಏನಿತ್ತು ಅದನ್ನು ಇವಾಗ ಕಟ್ ಮಾಡ್ಕೊತಾರೆ ಕಟ್ ಮಾಡಿಕೊಂಡು ಇವಾಗ ಮತ್ತೆ ಹೊಸ್ದಾಗಿ ಪೋಣಿಸ್ಬೇಕು ಹೊಸ ದಾರ ಹಾಕ್ಬಿಟ್ಟು ಸ್ಟಿಚ್ ಮಾಡ್ತಾರೆ ಫ್ರೆಂಡ್ಸ್ ನೋಡಿ ಇದು ಗ್ರೀನ್ ಕಲರಲ್ಲಿ ಬೀಡ್ಸ್ ಹಾರ ರೆಡಿ ಮಾಡ್ತಾ ಇದ್ರು ಇದು ಬೇರೆ ಯಾರ್ದೋ ಕಸ್ಟಮರ್ದು ಸ್ಟಿಚ್ ಮಾಡ್ತಾಯಿದ್ರು ಸೊ ಡಿಸೈನ್ ನನಗೆ ಇಷ್ಟ ಆಯಿತು ಸೊ ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ನಿಮಗೆ ಯೂಸ್ ಆಗುತ್ತೆ ಅನ್ನೋ ಒಂದು ದೃಷ್ಟಿಲಿ ಆ ಬೀಡ್ಸ್ ಹಾರ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಈ ಕೆಳಗಡೆ ಏನು ಯೂಸ್ ಮಾಡಿದ್ದಾರೆ ಗೋಲ್ಡ್ ಬಾಲ್ಸ್ ಅದು ಆ ಗೋಲ್ಡ್ ಬಾಲ್ಸನ್ನು ಈ ರೀತಿಯಾಗಿ ಪೋಣಿಸ್ಕೊಂಡು ಅದ್ರ ಮೇಲಿಂದ ಗ್ರೀನ್ ಬೀಡ್ಸನ್ನು ಅಟ್ಯಾಚ್ ಮಾಡಿದ್ದಾರೆ ಸೊ ಕಸ್ಟಮರ್ ಅವ್ರಿಗೆ ಯಾವ ಡಿಸೈನ್ ಬೇಕೋ ಅದನ್ನು ಕೊಟ್ಬಿಟ್ಟು ಹೋಗಿರ್ತಾರೆ ಫೋಟೋ ಅದನ್ನು ನೋಡಿಕೊಂಡು ಇವರು ಮಾಡಿಕೊಡ್ತಾರೆ ನೋಡಿ ಈ ಥರ ಗೋಲ್ಡ್ ಬೀಡ್ಸ್ ರೆಡಿ ಸಿಗುತ್ತೆ ರೆಡಿಮೇಡ್ ನಮಗೆ ಒಂದು ಗ್ರಾಮ್ಗೆ ಎರಡು ಒಂದು ಗ್ರಾಮ್ಗೆ ಒಂದು ಇಲ್ಲ ಒಂದು ಗ್ರಾಮ್ಗೆ ಐದು ಒಂದು ಗ್ರಾಮ್ಗೆ ಹತ್ತು ಸೈಜ್ ಮೇಲೆ ಹೋಗುತ್ತೆ ಸೊ ನಮಗೆ ಎಷ್ಟು ಗ್ರಾಮಲ್ಲಿ ಬೇಕೋ ಅಷ್ಟು ಗ್ರಾಮಲ್ಲಿ ನಾವು ತಗೊಂಡು ಈ ಥರ ಪೋಣಿಸ್ಕೊಬೋದು ನೋಡಿ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಇದೆಲ್ಲ ನೋಡ್ತಿದ್ವಿ ಅಲ್ವಾ ಇದೆಲ್ಲ ಫುಲ್ ಗೋಲ್ಡ್ ಬೀಡ್ಸೆ ನಮಗೆ ಎರಡು ಥರ ಗೋಲ್ಡ್ ಬೀಡ್ಸ್ ಯೂಸ್ ಮಾಡಿದ್ದಾರೆ ತುಂಬ ಚಿಕ್ಕ ಚಿಕ್ಕ ಗೋಲ್ಡ್ ಬೀಡ್ಸು ಜೊತೆಗೆ ಸ್ವಲ್ಪ ಮೀಡಿಯಂ ಸೈಜಲ್ಲಿ ಗೋಲ್ಡ್ ಬೀಡ್ಸ್ ಎರಡನ್ನ ಮಿಕ್ಸ್ ಮಾಡಿಸಿ ಈ ಥರ ಮಾಡಿಸಿದ್ದಾರೆ ಯಾರೋ ಕಸ್ಟಮರ್ ಬೇರೆಯವ್ರದ್ದದು ಸೊ ಇನ್ನೊಂದು ಕಡೆ ನನ್ನ ಬೀಡ್ಸ್ ಹಾರ ರೆಡಿ ಆಗ್ತಾ ಇದೆ ಫ್ರೆಂಡ್ಸ್ ನನ್ನ ಒಂದು ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡಿದೆ ಗೋಲ್ಡ್ ಸೇವಿಂಗ್ಸ್ ಹೇಗೆ ಮಾಡ್ತೀನಿ ನಾನು ಅಂತ ನಿಮಗೆ ಆ ವಿಡಿಯೋದಲ್ಲಿ ಡೀಟೇಲ್ ಆಗಿ ತೋರಿಸ್ಕೊಟ್ಟಿದ್ದೆ ಸೊ ಫ್ರೆಂಡ್ಸ್ ನಾನು ಒಟ್ಟಿಗೆನೇ ಗೋಲ್ಡ್ ಏನು ತೊಗೊಳಕ್ಕೆ ಹೋಗೋದಿಲ್ಲ ಕೈಯಲ್ಲಿ ದುಡ್ಡಿದ್ದಾಗ ಒಂದು ಗ್ರಾಮ್ ಆಗೋ ಅಷ್ಟು ದುಡ್ಡು ಎಷ್ಟಾಗುತ್ತೋ ಅಷ್ಟು ದುಡ್ಡನ್ನು ಕೂಡಿಸ್ಕೊತೀನಿ ಆ ದುಡ್ಡಲ್ಲಿ ಒಂದು ಗ್ರಾಮ್ ಗೋಲ್ಡನ್ನು ತರಿಸಿ ಇಟ್ಕೊತೀನಿ ಒಂದೊಂದು ಸಲ ಎರಡು ಗ್ರಾಮ್ ಗೋಲ್ಡ್ಗೆ ಸೇವಿಂಗ್ಸ್ ಆಗಿದ್ದರೆ ಆ ದುಡ್ಡಲ್ಲಿ ಎರಡು ಅಷ್ಟು ತರಿಸಿ ಇಟ್ಕೊತೀನಿ ಈ ಥರ ಒಂದೊಂದು ಗ್ರಾಮು ಎರಡೆರಡು ಗ್ರಾಮು ತರಿಸಿ ಎಲ್ಲ ಒಂದು ಕಡೆಗೆ ಒಂದು ಬಾಕ್ಸ್ನಲ್ಲಿ ಹಾಕಿ ಕೂಡಿ ಇಡ್ತೀನಿ ಆಮೇಲೆ ಅದು ಒಂದು ಟೆನ್ ಗ್ರಾಮ್ಸೋ ಟ್ವೆಂಟಿ ಗ್ರಾಮ್ಸೋ ಆದಮೇಲೆ ಆ ಚಿನ್ನತೂಕಕ್ಕೆ ಯಾವ ಥರ ಒಡವೆ ಬರುತ್ತೆ ಅನ್ನೋದನ್ನು ಡಿಸೈನ್ ಸೆಲೆಕ್ಟ್ ಮಾಡಿ ನಾನು ಮಾಡ್ಸ್ಕೊತೀನಿ ಸೊ ಆ ಚಿನ್ನತುಕಕ್ಕೆ ಬಳೆ ಅಥವಾ ಓಲೆ ಅಥವಾ ನೆಕ್ಲೆಸ್ ಈ ಥರ ನನ್ನ ಮೈಂಡಲ್ಲಿ ಏನಿರುತ್ತೆ ನೆಕ್ಸ್ಟ್ ಐಟಮ್ ಏನು ಮಾಡಿಸ್ಬೇಕು ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡಿರ್ತೀನೋ ಆ ಥರ ನಾನು ಆ ಗೋಲ್ಡನ್ನು ಕೂಡ್ಸಿಟ್ಟಿರೋದು ಏನಿರುತ್ತೆ ಅದು ನಮ್ಮ ಹಸ್ಬೆಂಡ್ ಕೈಗೆ ಕೊಡ್ತೀನಿ ಸೊ ಅದನ್ನು ಅವರು ರೆಡಿ ಮಾಡಿ ಕೊಡ್ತಾರೆ ಸೊ ಈ ನನ್ನ ಗೋಲ್ಡ್ ಸೇವಿಂಗ್ಸ್ ಐಡಿಯಾ ತುಂಬ ಜನ ಸಬ್ಸ್ಕ್ರೈಬರ್ಸ್ಗೆ ಇಷ್ಟ ಆಯಿತು ಅದರಲ್ಲಿ ಕೆಲವು ಸಬ್ಸ್ಕ್ರೈಬರ್ಸ್ ಈಗಲೂ ಕೂಡ ಇವತ್ತಿಗೂ ಕೂಡ ನಮ್ಮ ಹಸ್ಬೆಂಡ್ ಕೈಲಿ ಗೋಲ್ಡನ್ನು ತರಿಸ್ಕೊಂಡು ಅವರು ಸೇವಿಂಗ್ಸನ್ನು ಮಾಡಿ ಒಟ್ಟಿಗೆ ಅದರಲ್ಲಿ ಒಂದ್ಸಲ ಓಲೆ ಒಂದ್ಸಲ ಸರ ಒಂದ್ಸಲ ಬಳೆ ಈ ಥರ ಇದ್ರೆ ತುಂಬಾ ಖುಷಿ ಆಗುತ್ತೆ ಸೊ ಅವ್ರು ಒಂದೊಂದು ಗೋಲ್ಡ್ ತಗೋಬೇಕಾದ್ರೆ ನಮ್ಮ ಹತ್ರ ಪ್ರತಿ ಸಾರಿನೂ ನನಗೆ ಥ್ಯಾಂಕ್ಸ್ ಹೇಳ್ತಾರೆ ಮೇಡಮ್ ನೀವು ಈ ಐಡಿಯಾ ಕೊಟ್ಟಿಲ್ಲ ಅಂದರೆ ನಾನು ಗೋಲ್ಡೇ ತೊಗೊಳಕ್ಕೆ ಆಗ್ತಿರಲಿಲ್ಲ ಅಂತೇಳಿ ಸೊ ಅವ್ರಿಗೆ ಮಂತ್ಲಿ ಖರ್ಚು ಮನೆಯಲ್ಲಿ ಎಷ್ಟು ಕೊಡ್ತಾರೋ ಆದಷ್ಟು ಖರ್ಚು ಮಾಡಿ ಉಳಿತಾಯ ಆಗುತ್ತಲ್ವ ಆ ಉಳಿತಾಯದ ಹಣದಲ್ಲಿ ಆ ತಿಂಗಳಿಗೆ ಎಷ್ಟು ಗೋಲ್ಡ್ ಬರುತ್ತೋ ಒಂದು ಗ್ರಾಮ್ ಅಥವಾ ಎರಡು ಗ್ರಾಮ್ ಈ ಥರ ಅವರು ತರಿಸ್ಕೊತಾರೆ ಸೊ ನಮ್ಮ ಮನೆ ಬಂದು ದುಡ್ಡು ಕೊಟ್ಬಿಟ್ಟು ಗೋಲ್ಡನ್ನು ಅನ್ನ ತಗೊಂಡು ಹೋಗಿದ್ದಾರೆ ಸೊ ಫ್ರೆಂಡ್ಸ್ ಈ ತರ ನೀವು ಕೂಡ ಗೋಲ್ಡನ್ನು ಸೇವ್ ಮಾಡ್ಕೋಬಹುದು ಇವಾಗ ಅಟ್ ಪ್ರೆಸೆಂಟ್ ರೇಟ್ ಗೋಲ್ಡ್ ಬಂದು ಸೆವೆನ್ ತೌಸಂಡ್ ಪ್ಲಸ್ ಚೇಂಜ್ ಇದೆ ಸೊ ಬೆಲೆ ಜಾಸ್ತಿ ಆಗ್ತಾನೇ ಇದೆ ದಿನದಿಂದ ದಿನಕ್ಕೆ ನಾನು ಈ ಗೋಲ್ಡ್ ಐಡಿಯಾ ಕೊಟ್ಟು ಆಗಲೇ ಒಂದರಿಂದ ಒಂದೂವರೆ ವರ್ಷದ ಮೇಲೆ ಆಗೋಗಿದೆ ಆವಾಗ ನಾಲ್ಕೂವರೆಯಿಂದ ಐದು ಸಾವಿರ ರೂಪಾಯಿ ಇತ್ತು ಅಷ್ಟೇ ಗೋಲ್ಡ್ ರೇಟು ಇವತ್ತು ಏಳು ಸಾವಿರ ರೂಪಾಯಿಗೆ ಬಂದು ನಿಂತ್ಕೊಂಡಿದೆ ಸೊ ಈಗಲೂ ಕೂಡ ತಡ ಮಾಡೋದು ಬೇಡ ನಮಗೆ ಎಷ್ಟು ಸಾಧ್ಯ ಆಗುತ್ತೋ ತಿಂಗಳಿಗೆ ಐನೂರು ಅಥವಾ ಸಾವಿರ ಒಂದು ಬಾಕ್ಸ್ನಲ್ಲಿ ಹಾಕಿಡೋದು ಒಂದು ಗ್ರಾಮ್ ಗೋಲ್ಡ್ಗೆ ಆಗೋವರೆಗೂ ಕೂಡ ಸಿಕ್ಕೋದು ಮತ್ತು ಅದು ದುಡ್ಡಾಗಿ ತಕ್ಷಣ ಒಂದು ಗ್ರಾಮ್ ಗೋಲ್ಡನ್ನು ತೆಗೆದಿಡೋದು ಈ ಥರ ಗೋಲ್ಡನ್ನು ನೀವು ತಗೊಂಡು ಕಲೆಕ್ಟ್ ಮಾಡಿ ಇಟ್ಕೋಬಹುದು ಒಂದು ಒಡವೆ ಮಾಡಿಸೋದಕ್ಕೆ ಸುಮಾರು ಒಂದರಿಂದ ಎರಡು ವರ್ಷ ಆಗುತ್ತೆ ಒಬ್ಬೊಬ್ರಿಗೆ ಕೆಲವ್ರಿಗೆ ಆರು ತಿಂಗಳಾಗುತ್ತೆ ಸೊ ಅವರವರ ಮನೆ ಖರ್ಚು ಹೇಗಿರುತ್ತೋ ನೋಡಿಕೊಂಡು ಅವರ ಸೇವಿಂಗ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಇದು ಸೊ ಎಲ್ಲರಿಗೂ ಪಾಪ ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಕೆಲವ್ರಿಗೆ ಸೇವಿಂಗ್ಸ್ ತುಂಬಾ ಕಷ್ಟ ಇರುತ್ತೆ ತಿಂಗಳಿಗೆ ಒಂದು ಇನ್ನೂರು ಮುನ್ನೂರು ಅಥವಾ ಐನೂರು ಕಲೆಕ್ಟ್ ಮಾಡೋದೂ ಕಷ್ಟ ಇರುತ್ತೆ ಕೆಲವ್ರಿಗೆ ತಿಂಗಳಿಗೆ ಐದು ಸಾವಿರ ಉಳಿತಾಯ ಮಾಡ್ತಾರೆ ಇನ್ನು ಕೆಲವರು ಹತ್ತು ಸಾವಿರ ಉಳಿತಾಯ ಮಾಡ್ತಾರೆ ಹಾಗಾಗಿ ಒಂದೊಂದು ಫ್ಯಾಮಿಲಿ ಮೇಲೆ ಇದು ಡಿಪೆಂಡ್ ಆಗುತ್ತೆ ನಿಮ್ಮ ಕೈಯಲ್ಲಿ ಎಷ್ಟು ಶಕ್ತಿ ಇದೆಯೋ ಅಷ್ಟನ್ನು ನೀವು ಸೇವ್ ಮಾಡಿಕೊಂಡು ಅಷ್ಟರಲ್ಲೇ ಒಂದು ಸಣ್ಣ ಸೇವಿಂಗ್ಸಿಂದ ನೀವು ಸ್ಟಾರ್ಟ್ ಮಾಡಿಕೊಂಡು ಈ ಗೋಲ್ಡನ್ನು ತೊಗೋಬೋದು ಫ್ರೆಂಡ್ಸ್ ಈ ಗೋಲ್ಡ್ ಸೇವಿಂಗ್ಸ್ ಬಗ್ಗೆ ಇನ್ನೂ ನಿಮಗೆ ಏನಾದರೂ ಟಿಪ್ಸ್ ಬೇಕು ಅಂತೇಳಿದ್ರೆ ಕಮೆಂಟ್ ಮಾಡ್ಬೋದು ಯಾವ ಥರ ನೀವು ಸೇವ್ ಮಾಡ್ಬೋದು ಇನ್ನೂ ಅಂಥೇಳಿ ಇನ್ನೂ ಹಲವಾರು ಐಡಿಯಾಗಳನ್ನು ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ ಕೇಳ್ಬೋದು ಸೊ ಈಗ ಗೋಲ್ಡ್ ಬೀಟ್ಸ್ ಏನಿದೆ ಅದು ರೆಡಿ ಮಾಡಿದಾಗಿದೆ ಅದನ್ನು ತಗೊಂಡು ಬಂದು ಹಸ್ಬೆಂಡ್ ಕೈಯಲ್ಲಿ ಕೊಟ್ಟಿದ್ದೀನಿ ಕರೆಕ್ಟಾಗಿ ಒಲಿದಿದ್ದಾರಾ ಇಲ್ವಾ ಅಂತ ಅವ್ರು ಇನ್ನೊಂದು ಸಲ ಚೆಕ್ ಮಾಡ್ತಾ ಇದ್ದಾರೆ ಅಕಸ್ಮಾತ್ ಏನಾದರೂ ಮಿಸ್ಟೇಕ್ ಇದ್ದರೆ ಮತ್ತೆ ಕೊಡ್ತಾರೆ ಅವ್ರಿಗೆ ಮತ್ತೆ ಅದನ್ನು ಅವರು ಬೀಟ್ ಸ್ವೀಟ್ ಮತ್ತೆ ಒಲಿಬೇಕು ಹಾಗಾಗಿ ಒಂದ್ಸಲ ಚೆಕ್ ಮಾಡ್ತಾ ಇದ್ದಾರೆ ಸರಿಯಾಗಿ ಕೂರತ್ತೋ ಇಲ್ವೋ ಅಂತ ಹೇಳಿ ಫ್ರೆಂಡ್ಸ್ ನೋಡಿ ಇವರು ನಮ್ಮ ಹಸ್ಬೆಂಡ್ ಯೋಗೇಶ್ ಅಂತ ಸುಮಾರಷ್ಟು ವಿಡಿಯೋಗಳಲ್ಲಿ ನೋಡಿದ್ದೀರಾ ಹಾಗಾಗಿನೇ ಸುಮಾರಷ್ಟು ಸಬ್ಸ್ಕ್ರೈಬರ್ಸ್ ಇವಾಗ ನಮ್ಮ ಗೋಲ್ಡ್ ಶಾಪ್ಗೆ ಗೋಲ್ಡ್ ಕಸ್ಟಮರ್ಸ್ ಆಗಿಬಿಟ್ಟಿದ್ದೀರಾ ನಿಮಗೆಲ್ಲ ಹೇಳಬೇಕಾಗೇ ಇಲ್ಲ ಸೊ ನಮ್ಮ ಗೋಲ್ಡ್ ಶಾಪ್ ಬಂದು ಅವೆನ್ಯೂ ರೋಡಲ್ಲಿದೆ ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ರೆ ನಮ್ಮ ಶಾಪ್ನ ಫೋನ್ ನಂಬರನ್ನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ನೀವು ದಯವಿಟ್ಟು ಕಾಲ್ ಮಾಡಿ ಸಲ ಅಂಗಡಿಗೆ ವಿಸಿಟ್ ಕೊಡ್ಬೋದು ಫ್ರೆಂಡ್ಸ್ ನಿಮಗೆ ಒನ್ ಗ್ರಾಮ್ ಅಥವಾ ಎರಡು ಗ್ರಾಮ್ ಗೋಲ್ಡ್ ಬೇಕು ಅಂತ ಹೇಳಿದ್ರೆ ನೀವು ಗೂಗಲ್ ಪೇ ಮಾಡಿದ್ರೆ ನಾವು ನಿಮ್ಗೆ ಅದನ್ನ ಕೊರಿಯರ್ ಪೋಸ್ಟ್ನಲ್ಲಿ ಕಳಿಸ್ಕೊಡ್ತೀವಿ ಫ್ರೆಂಡ್ಸ್ ನೋಡಿ ಇದು ಫೈನಲಿ ಗೋಲ್ಡ್ ಪೇಟಿಂಗ್ಸ್ ಹಾಕ್ಸದ ಮೇಲೆ ಬೀಟ್ಸ್ ಎಲ್ಲ ಇವಾಗ ಕರೆಕ್ಟಾಗಿ ಕುತ್ಕೊತಾ ಇದೆ ಒಂದು ಲೈನ್ ಮೇಲೆ ಇನ್ನೊಂದು ಲೈನು ಓವರ್ಲ್ಯಾಪ್ ಆಗ್ತಿಲ್ಲ ನೋಡೋದಕ್ಕೂ ಕರೆಕ್ಟಾಗಿದೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಭೇಟಿ ಆಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಫ್ರೆಂಡ್ಸ್